ನಮಸ್ಕಾರ ರೀ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಂಗೆ ಮಾಡೋದಕ್ಕೆ ನೋಡೋಣ ಬರ್ರಿ. ಜೋಳದ ರೊಟ್ಟಿಯಾಗ, ಚಪಾತಿಯಾಗ, ಎಲ್ಲದ್ರಾಗೂ ಅಗ್ದಿ ಮಸ್ತ್ ಇರ್ತೈತೆ ರೀ. ನಮ್ಮ ಅಡ್ಗೆಗಳಾಗ ರೀ ಖಾರ ಭಾಳ ಉಪಯೋಗಿಸ್ತೇವೆ ರೀ. ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಮಾಡ್ಕೊತಿರ್ತೇವೆ ರೀ. ಒಂದು ಸಲ ಈ ಸರ ಚಟ್ನಿ ಮಾಡ್ಕೊಂತ ಅಂದ್ರೆ ಬಯಾಗಿನ ಸಾಲ ಬಿಟ್ಟು ಹೋಗ್ತೈತೆ ರೀ. ಬರೀ ಹಂಗಾದ್ರೆ ತಡ ಮಾಡೋದು ಬೇಡ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಂಗೆ ಮಾಡೋದಂತ ನೋಡೋಣ ರೀ. ಮೊದಲಿಗೆ 100 ಗ್ರಾಮಷ್ಟು ಹಸಿಮೆಣ್ಸಿನ್ಕಾಯಿ ನೋಡಿರಿ, ತುಂಬೆಲ್ಲ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿತ್ತು. ಅದನ್ನು ಕಬ್ಬಿಣದ ತೆವಿಗೆ ಸೇರಿಸ್ಕೊಳತ್ತಾರ್ರಿ. ಹಸಿಮೆಣ್ಸಿನ್ಕಾಯಿನ ಹುರ್ಕೋಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಟೇಸ್ಟ್ ಚಲೋ ಬರ್ತಾವೆ ರೀ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತಾರೆ ಹುರ್ಕೊಳಕ್ಕೆ. ಹಸಿಮೆಣ್ಸಿನ್ಕಾಯಿನ ಒಂದ್ರಾಗ ಎರಡು ಮಾಡಿ ನೀವು ಹುರ್ಕೊಂಡ್ರೆ, ಮುರಿದು ಹುರ್ಕೊಂಡ್ರೆ ಸಿಡಿಯಂಗಿಲ್ಲ ರೀ. ಇಲ್ಲಾಂದ್ರೆ ಸಿಡಿಯೋ ಚಾನ್ಸಸ್ ಹೆಚ್ಚಿರ್ತೈತಿ ಹುರಿಯೋವಾಗ. ಹಸಿಮೆಣ್ಸಿನ್ಕಾಯಿ ನೋಡಿರಿ ಚೆಂದಾಗಿ ಹುರ್ಕೋಬೇಕಾಗ್ತತಿ. ಮತ್ತು ಖಾರ ಪ್ರಿಯರಿಗಂತೂ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂದ್ರೆ ಭಾಳ ಇಷ್ಟ ಆಗ್ತತಿ. ಜೊತೆಗೆ ನಮ್ಮ ಉತ್ತರ ಕರ್ನಾಟಕದಾಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಭಾಳ ಉಪಯೋಗಿಸ್ತೇವೆ ಅಡುಗೆಗೆಲ್ಲ. ಮತ್ತೇನಪ್ಪ ಅಂದರೆ ಈಗ ನಾವು ಪಲ್ಯ ಎಲ್ಲನೂ ಖಾರ ಖಾರವಾಗೆ ಮಾಡ್ತಾರೆ ರೀ ನಮ್ಮ ಕಡೆ ಎಲ್ಲ. ಜೊತೆಗೆ ಈ ಥರ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಂಡು ತಿಂತಾರೆ. ಭಾಳ ಖಾರ ಉಪಯೋಗಿಸ್ತೇವೆ. ಮತ್ತು ಹೆಚ್ಚಾಗಿ ಜೋಳದ ರೊಟ್ಟಿ ಜೋಡಿ ಸ್ವಲ್ಪ ಪಲ್ಯಗಳು ಖಾರಿದ್ರನ್ನ ಟೇಸ್ಟ್ ಹತ್ತತ್ತೆ ರೀ. ಹೆಚ್ಚಾಗಿ ಈ ಥರ ನಾವು ರೊಟ್ಟಿ ಮಾಡ್ತೇವಲ್ಲ ರೀ ಅಂತೇವಿ, ಇದ್ರಾಗ ಹುರ್ಕೋತ ಇರಬೇಕಂತ ಹೇಳ್ತಿರ್ತಾರೆ ರೀ. ಯಾಕಂದ್ರೆ ಎಣ್ಣೆ ಹಚ್ಚಿ ನಾವು ಈ ಥರ ಹುರ್ಕೊತಿದ್ರೆ ಕಬ್ಬಿಣ ಲಘು ತುಕ್ಕು ಹಿಡಿಯೋಂಗಿಲ್ಲ, ಅಂದರೆ ಜಂಗ್ ಹಿಡಿಯೋಂಗಿಲ್ಲ. ಸೊ ಹಾಗಾಗಿ ಇಂಥ ಐಟಮ್ಸ್ನ ನಾವು ಹುರ್ಕೊತ ಇರಬೇಕು. ಈಗ ಗ್ಯಾಸ್ ಬಂದ್ ಮಾಡಿ ಇಷ್ಟು ಹುರ್ಕೊಂಡಾಗೈತೆ ನೋಡಿರಿ ಹಸಿಮೆಣ್ಸಿನ್ಕಾಯಿನ, ತಣ್ಣಗಾಗಿ ಬಿಡತ್ತತಿ. ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಮೆತ್ತಗಾಗಬೇಕು ರೀ, ಒಂದು 10 ನಿಮಿಷ ಬಿಡಬೇಕಾಗ್ತೈತೆ ಹಸಿಮೆಣ್ಸಿನ್ಕಾಯಿ ಸಾಫ್ಟ್ ಆಗೋವರೆಗೂ. ಮುಚ್ಚಳ ಮುಚ್ಚಿ ಬಿಟ್ಟತಿ. ಈಗ ನೋಡಿರಿ 10 ನಿಮಿಷ ಆಗುವಷ್ಟೊತ್ತಿಗೆ ಹಸಿಮೆಣ್ಸಿನ್ಕಾಯಿ ಫುಲ್ ಸಾಫ್ಟ್ ಆಗಿದ್ವು. ಇದನ್ನು ಒಂದು ಕಲ್ಲಿಗೆ ಸೇರಿಸ್ಕೊಳತ್ತಾರು, ಚೆಂದಾಗೆ ಜಜ್ಕೋಬೇಕಾಕತ್ರಿ. ಆಲ್ರೆಡಿ ಹುರ್ಕೊಂಡು ಮುಚ್ಚಳ ಮುಚ್ಚಿರೋದ್ರಿಂದ ಮೆತ್ತಗಾಗಿದ್ದಾವೆ ಹಸಿಮೆಣ್ಸಿನ್ಕಾಯಿ. ಜಜ್ಗೋಡ್ಕನ ಚೆಂದಾಗೆ ಪೇಸ್ಟ್ ಆಗತ್ತತ್ತು ನೋಡ್ರಿ, ಇಲ್ಲ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಡೈರೆಕ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಟೈಮ್ ಹಿಡ್ತತಿ. ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡಿರೋದ್ರಿಂದ ಅಷ್ಟೊಂದು ಟೈಮ್ ಬೇಕಾಗಂಗಿಲ್ಲ ರೀ. ಈಗ ಕಲ್ಲುಪ್ಪನ್ನು ಸೇರಿಸ್ಕೊಳತ್ತತಿ. ಕಲ್ಲುಪ್ಪು ಒಳ್ಳೆ ಟೇಸ್ಟ್ ಕೊಡ್ತೈತೆ ರೀ ಹಸಿಮೆಣ್ಸಿನ್ಕಾಯಿ ಚಟ್ನಿಗೆ. ಈಗ ಚೆಂದಾಗೆ ಜಜ್ಕೋಬೇಕು. ಅದಾದಮೇಲೆ 1 ಇಂಚಷ್ಟು ಶುಂಠಿ ಸೇರಿಸ್ಕೊಳತ್ತಾರ್ರಿ. ಅರ್ಧಂಬರ್ಧ ಜಜ್ಕೋಬೇಕು ರೀ. ಪೂರ್ತಿ ಏನು ನುಣ್ಣಗೆ ಪೇಸ್ಟ್ ಆಗೋವರೆಗೂ ಜಜ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೋಡಿರಿ 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತಾರು. ಜೀರಿಗೆನೂ ಕೂಡ ಚೆಂದಾಗೆ ಕಲ್ಲಾಗಿ ಜಜ್ಕೋಬೇಕಾಗ್ತೈತೆ ರೀ. ಏನೇ ಆಗಲಿ ಕಲ್ಲಾಗಿ ಮಾಡಿರೋ ಚಟ್ನಿನ ಮಸ್ತ್ ಟೇಸ್ಟ್ ಅಂತ ಹೇಳ್ಬೋದು. ಅಲ್ಲೇ ಬಿಸಿ ರೊಟ್ಟಿ ಮಾಡೋದು, ಈ ಥರ ಚಟ್ನಿ ಮಾಡ್ಕೊಂಡು ತಿಂದುಬಿಟ್ರೆ ಏನು ಮಸ್ತ್ ಇರ್ತೈತೆ ರೀ ಟೇಸ್ಟು. ಈಗ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪಿ ತೆಗೆದು ಕಲ್ಲಿಗೆ ಸೇರಿಸ್ಕೊಳತ್ತಾರು. ಇದನ್ನು ಕೂಡ ಚೆಂದಾಗೆ ಜಜ್ಕೋಬೇಕು ರೀ. ಒಂದೇ ಸಾರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಕುಟ್ಕೊಳಕ್ಕೆ ಹೋದ್ರೆ ಸಣ್ಣ ಆಗಂಗಿಲ್ಲ. ನಾವು ಮಿಕ್ಸಿ ಒಳಗೆಲ್ಲ ಒಂದೇ ಸಾರಿ ಹಾಕಿ ರುಬ್ಕೊಂಡ್ಬಿಡ್ತೇವೆ, ಆದರೆ ಕಲ್ಲೊಳಗೆ ಆ ಥರ ಆಗಂಗಿಲ್ಲ ರೀ. ಹಾಗಾಗಿ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆಂದಾಗೆ ಈ ಥರ ಜಜ್ಕೋಬೇಕಾಗ್ತತಿ. ಈಗ ನೋಡಿರಿ ಈ ಥರ ಅರ್ಕೋಬೇಕಾಗ್ತತಿ ಎರಡು ಕೈಯಿಂದ. ಹಿಂಗೆ ಭಾರ ಹಾಕಿ ಅರೆದ್ರೆ ಚಟ್ನಿ ಸಣ್ಣ ಆಗ್ತೈತೆ ಬೇಗ. ಹಾಗಾಗಿ ಈಗ ನೋಡಿರಿ ನೆಕ್ಸ್ಟು 1 ಎಸಳಷ್ಟು ಕರಿಬೇವನ್ನು ಸೇರಿಸ್ಕೊಳತ್ತಾರು. ಕರಿಬೇವನ್ನು ಕೂಡ ಚೆನ್ನಾಗೆ ಜಜ್ಕೋಬೇಕಾಗ್ತತಿ. ಅದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತೈತ್ರಿ ಈ ಚಟ್ನಿಗೆ ಕರಿಬೇವು. ಈಗ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದಾರ್ರಿ. ಈಗ ಹಾಕಿ ಚೆಂದಾಗೆ ಜಜ್ಕೊಳತ್ತಾರು. ನೀವು ಇಷ್ಟು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೋ ಬದಲು ಜಸ್ಟ್ ಒಂದು 10 ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಅವಾಗಿಂದ ಅವಾಗ ಚಟ್ನಿ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಒಳಗೆ ಹಚ್ಕೊಂಡು ತಿನ್ಬೋದು ರೀ. ಈಗ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಜಜ್ಕೊಂಡು ಆದಮೇಲೆ ಒಂದು ಬಟ್ಲಿಗೆ ತೆಗೆತಾರೆ ನೋಡಿರಿ. ಫೈನಲ್ ಆಗಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ. ಮೆಣಸಿನ್ಕಾಯಿ ಚಟ್ನಿ ಹೆಂಗೆ ಮಾಡೋದತ್ತು ನೋಡಿರಲ್ಲ ರೀ. 6 ಗಂಟೆನೂ ಇದನ್ನ ಇಟ್ಕೊಂಡು ತಿನ್ಬೋದು ರೀ. ನಮ್ಮ ಕಾಲ್ದಾಗ ಫ್ರಿಜ್ ಇರ್ದಿಲ್ಲ ರೀ, ನಾನು ಈ ಥರ ಬಟ್ಲದಾಗ ಹಾಕಿ ಗಾಳಿಗೆ ಇಟ್ಬಿಡ್ತಿದ್ದೀವಿ ರೀ. ನೀವು ಬೇಕಂದ್ರೆ ಫ್ರಿಜ್ನಾಗ ಇಟ್ಕೊಂಡು ತಿನ್ಬೋದು ರೀ. ಇವತ್ತಿನ ಅಡುಗೆ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ತಿಳ್ಕೊತಾನ್ರಿ. ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ಅಡುಗೆ ಜೋಡಿ. ಅಲ್ಲಿವರೆಗೆ ಎಲ್ಲರಿಗೂ ಸಣ್ಣ ರೀ.